ಯಾದಗಿರಿಯಲ್ಲಿ ಮತ್ತೆ ಹಿಜಾಬ್ ಸಂಘರ್ಷ ಭುಗಿಲೆದ್ದಿದೆ. ಹಿಜಾಬ್ ಧರಿಸಿಯೇ ನಾವು ತರಗತಿಗಳನ್ನು ಅಟೆಂಡ್ ಮಾಡ್ತೇವೆ, ಇಲ್ಲ ಅಂತಂದ್ರೆ ಹಿಜಾಬ್ ಧರಿಸಲಿಕ್ಕೆ ಅವಕಾಶ ಮಾಡಿಕೊಡ್ಲಾ ಅಂತಂದ್ರೆ ನಾವು ಕ್ಲಾಸ್ ಅನ್ನು ಬಹಿಷ್ಕರಿಸ್ತೇವೆ ಅಂತ ವಿದ್ಯಾರ್ಥಿನಿಯರು ಪಟ್ಟು ಹಿಡಿದ ಪ್ರಸಂಗ ನಡೆದಿದ್ದು ಹೈಡ್ರಾಮಾವೇ ಕ್ರಿಯೇಟ್ ಆಗುತ್ತೆ. ಹಿಜಾಬ್ಗೋಸ್ಕರ 50ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಪಟ್ಟು ಹಿಡಿತಾರೆ. ಹಿಜಾಬ್ ಧರಿಸಿ ಪಾಠ ಕೇಳಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನೋದು ವಿದ್ಯಾರ್ಥಿನಿಯರ ಪಟ್ಟಾಗಿರುವಂತದ್ದು. ಯಾದಗಿರಿ ನಗರದ ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ನಡೆದಂತಹ ಘಟನೆ. ಈ ವೇಳೆ ಪೊಲೀಸರು ಹಾಗೂ ಶಾಲಾ ಆಡಳಿತ ಮಂಡಳಿ ಮನವೊಲಿಕೆ ಪ್ರಯತ್ನವನ್ನು ಮಾಡುತ್ತೆ, ಇಷ್ಟಾದ್ರೂ ಕೂಡ ವಿದ್ಯಾರ್ಥಿನಿಯರು ಜಗ್ಗೋದಿಲ್ಲ. ಈ ವೇಳೆ ಒಳಗಡೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ನಿಮ್ಗೆ ಅಂತ ಕೂಡ ಶಾಲಾ ಆಡಳಿತ ಮಂಡಳಿ ಹೇಳುತ್ತೆ. ಸರ್ಕಾರದ ಸ್ಪಷ್ಟ ನಿರ್ದೇಶನವಿದೆ, ಜೊತೆಗೆ ಹೈಕೋರ್ಟ್ ಆದೇಶ ಇದೆ, ಮಧ್ಯಂತರ ಆದೇಶದಲ್ಲಿ ಹೇಳಿದೆ ಹೀಗಿರುವಾಗ ಹಿಜಾಬ್ ಧರಿಸ್ಕೊಂಡು ಒಳಗಡೆ ಬರ್ತೀವಿ ಅಂದ್ರೆ ಅದಕ್ಕೆ ಅನುವು ಮಾಡಿಕೊಡುವುದಿಲ್ಲ ಅಂತ ಶಾಲಾ ಆಡಳಿತ ಮಂಡಳಿ ಈ ವೇಳೆ ವಿದ್ಯಾರ್ಥಿನಿಯರನ್ನ ಒಳ ಪ್ರವೇಶ ಮಾಡಲಿಕ್ಕೆ ಬಿಡುವುದಿಲ್ಲ. ಇದು ಯಾದಗಿರಿಯಲ್ಲಿ ಕಂಡು ಬಂದಂತಹ ಚಿತ್ರಣ, ಸರ್ಕಾರಿ ಶಾಲೆ ಇದು. ಆದರೆ ಈ ವೇಳೆ ನೋಡಿ, ಯಾದಗಿರಿಯಲ್ಲಿ ವಿದ್ಯಾರ್ಥಿನಿಯರು ಮತ್ತು ಪೋಷಕರು ಪ್ರೊಟೆಸ್ಟ್ ಮಾಡಲಿಕ್ಕೆ ಮುಂದಾಗ್ತಾರೆ, ರಸ್ತೆಗಿಳಿದು ಪ್ರತಿಭಟನೆ ನಡೆಸಲಿಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿದ್ದಂಥವ್ರನ್ನ ವಾಪಸ್ ಕಳಿಸೋ ಪ್ರಯತ್ನಕ್ಕೆ ಮನವೊಲಿಕೆ ಮಾಡಿ ವಾಪಸ್ ಕಳಿಸೋ ಪ್ರಯತ್ನವನ್ನ ಅಲ್ಲಿನ ಶಾಲಾ ಆಡಳಿತ ಮಂಡಳಿ ಮಾಡುತ್ತೆ, ಮತ್ತೆ ಪೊಲೀಸರು ಕೂಡ ಇದನ್ನೇ ಮಾಡ್ತಾರೆ. ಸೊ ಈ ವೇಳೆ ಇಲ್ಲ, ನಾವು ಹಿಜಾಬ್ ಧರಿಸಿಯೇ ಶಾಲೆಗೆ ಹೋಗ್ತೇವೆ, ಅದಕ್ಕೆ ಅನುವು ಮಾಡಿಕೊಡಬೇಕು ಅಂತ ಪ್ರೊಟೆಸ್ಟ್ ಮಾಡಿದ ಪ್ರಸಂಗ ಕಂಡು ಬಂತು. ಹಿಜಾಬ್ ನಮ್ಮ ಹಕ್ಕು, ಹಿಜಾಬ್ ಹಮಾರ ಹಕ್ ಹೈ ಅಂತ ವಿದ್ಯಾರ್ಥಿನಿಯರು ಪ್ರೊಟೆಸ್ಟ್ ಮಾಡ್ತಾ ಇರುವಂಥದ್ದನ್ನು ಗಮನಿಸಬಹುದು. ರಸ್ತೆಗಿಳಿದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಯಾದಗಿರಿಯಲ್ಲಿ ಹಿಜಾಬ್ ಸಂಘರ್ಷ ಮತ್ತೆ ಭುಗಿಲೆದ್ದಿದೆ, ಹಿಜಾಬ್ಗೋಸ್ಕರ ಪಟ್ಟು ಹಿಡಿದಿದ್ದಾರೆ ವಿದ್ಯಾರ್ಥಿನಿಯರು. ಇದು ವಿದ್ಯಾರ್ಥಿನಿಯರು ಪ್ರೊಟೆಸ್ಟ್ ಮಾಡ್ತಾ ಇರುವಂತದ್ದು ಗಮನಿಸಬಹುದು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ಯಾದಗಿರಿಯ ನಮ್ಮ ಪ್ರತಿನಿಧಿ ಮಲ್ಲು ಅವರಿಂದ. ಎಸ್ ಮಲ್ಲು, ಯಾದಗಿರಿಯಲ್ಲಿ ಹಿಜಾಬ್ ಸಂಘರ್ಷ ಯಾವ ರೀತಿ ತಾರಕಕ್ಕೆ ಇರ್ತಾ ಇದೆ, ಈ ವೇಳೆ ರಸ್ತೆಗಳದು ಯಾವ ರೀತಿ ಪ್ರತಿಭಟನೆಗೂ ಮುಂದಾಗ್ಬಿಡ್ತಾರೆ ವಿದ್ಯಾರ್ಥಿನಿಯರು ಅಂತ? ಎಸ್ ವಸಂತ್, ಯಾದಗಿರಿಯಲ್ಲಿ ಮತ್ತೆ ಭುಗಿಲೆದ್ದು ಹಿಜಾಬ್ ಸಂಘರ್ಷಣೆ ಅಂತ ಹೇಳ್ಬೋದು. ಹಿಜಾಬ್ಗಾಗಿ ಪಟ್ಟು ಹಿಡಿದ ವಿದ್ಯಾರ್ಥಿನಿಯರು ಸುಮಾರು 50ಕ್ಕೂ ಹೆಚ್ಚು ಇದೇ ವಿದ್ಯಾರ್ಥಿನಿಯರು ನಾವು ಯಾವುದೇ ಕಾರಣಕ್ಕೂ ಹಿಜಾಬ್ ತೆಗೆಯಲ್ಲ, ಹಿಜಾಬ್ ತೆಗೆಯಕ್ಕೆ ನಾವು ಸ್ಕೂಲಲ್ಲೇ ಇದು ಕಾಲೇಜ್ ಮೇಲೆ ಹೋಗ್ತೀವಿ, ಒಳಗಡೆ ಪಾಠ ಬೋಧಿಸ್ತೀವಿ. ಇದು ಯಾದಗಿರಿ ನಗರದ ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ನಡೆದ ಘಟನೆ. ಹೌದು ವಸಂತ, ಪೊಲೀಸರು ಮತ್ತು ಆಡಳಿತ ಮಂಡಳಿ ವಿದ್ಯಾರ್ಥಿನಿಯರ ಮನವೊಲಿಕೆ ಸಾಕಷ್ಟು ಮನವೊಲಿಕೆ ಮಾಡಿದ್ರು ಕೂಡ ಯಾವುದೇ ಮನವೊಲಿಕೆಗೆ ಇವರು ವಿದ್ಯಾರ್ಥಿನಿಯರು ಮನವೊಲಿಕೆ ಬಗ್ಗದ ವಿದ್ಯಾರ್ಥಿನಿಯರು ಕೊನೆಗೂ ತರಬೇತಿ ಬಹಿಷ್ಕರಿಸಿ ಮನೆಗೆ ಹೋದ ವಿದ್ಯಾರ್ಥಿನಿ ಜಯಕರ ಹಾಕಿ ಮನೆಗೆ ಹೋದ ವಿದ್ಯಾರ್ಥಿ ಹಿಜಾಬ್ಗಾಗಿ ತರಬೇತಿ ತೊರೆದು ಮನೆಗೆ ನಡೆದ ವಿದ್ಯಾರ್ಥಿನಿಯರು ಬಾಲಕಿಯರ ಜೊತೆ ಕ್ಲಾಸ್ಗೆ ಚಕ್ಕರ್ ಹಾಕಿದ ವಿದ್ಯಾರ್ಥಿಗಳು ಅಂತ ಹೇಳ್ಬೋದು ವಸಂತ. ನಮ್ಮಲ್ಲಿ ಈಗ ಈ ಪ್ರಕರಣದ ಅರ್ಜಿ ವಿಚಾರಣೆ ಕೋರ್ಟ್ ನಲ್ಲಿದೆ. ಸೊ ಈ ಮತ್ತೊಂದ್ ಕಡೆ ಮಧ್ಯಂತರ ಆದೇಶವನ್ನ ಹೈಕೋರ್ಟ್ ಹೊರಡಿಸಿದೆ. ಕೋರ್ಟಿನ ಆದೇಶಕ್ಕೂ ಕವಡೆ ಕಾಸಿನ ಕಿಮ್ಮತ್ ಕೊಡೋದಿಲ್ಲ ಅಂತಂದ್ರೆ ಮತ್ತೆ ಇನ್ನೇನ್ ಕಾನೂನಿ ಗೌರವ ಕೊಡ್ತಾರೆ ಇವರೆಲ್ಲ ಅಂತ ನಾ ಅರ್ಥನೇ ಆಗ್ತಾ ಇಲ್ಲ. ವಿಚಾರಣೆ ನಡೀತಾ ಇದೆ, ತೀರ್ಪು ಹೊರಬರ್ಬೇಕಿದೆ, ಅಲ್ಲಿವರೆಗೂ ಕಾಯ್ಬೇಕಲ್ಲ ತಾಳ್ಮೆಯಿಂದ. ಹೌದು ವಸಂತ್, ಇದು ಕೋರ್ಟ್ಗೂ ಕೂಡ ಯಾವುದೇ ಕಾರಣಕ್ಕೆ ಇವರು ಬಗ್ತಾರೆ ಹಿಜಾಬ್, ನಾವು ಯಾವುದೇ ಕಾರಣಕ್ಕೂ ಇದನ್ನ ನಾವು ಹಿಜಾಬ್ ಧರಿಸ್ತೇವೆ, ಕೋರ್ಟ್ ಕೂಡ ಇದ ಮಾಡ್ತೇವೆ, ನಾವು ಇಲ್ಲಿ ವಿದ್ಯಾರ್ಥಿಗಳು ಮಾತ್ರ ಒಪ್ಪಕ್ಕೆ ಇದೆಲ್ಲ ವಸಂತ್. ಬಟ್ ಈ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿಗಳು ಏನ್ ಹೇಳುತ್ತವೆ ಅಂತ?
ಧನ್ಯವಾದ ಮಲ್ಲು ತಮ್ಮ ಮಾಹಿತಿಗಾಗಿ. ಇದು ಯಾದಗಿರಿಯಲ್ಲಿ ಅನೇಕ ಶಾಲೆಗಳಲ್ಲಿ ವಿದ್ಯಾರ್ಥಿನಿಯರು ನಾವು ಹಿಜಾಬ್ ಧರಿಸಿಯ ಪಾಠ ಕೇಳ್ತೇವೆ ಅಂತ ಪಟ್ಟು ಹಿಡಿತಾ ಇದ್ದಾರೆ. ಈ ಕಾನೂನು, ಈ ನೆಲದ ಕಾನೂನಿನಲ್ಲಿ ಈ ನೆಲ ಇದು ನಮ್ಮದು, ಇದು ನಮ್ಮ ದೇಶ ಇದು ಅಂತ ಹೇಳುವಂತಹ ಮುಸಲ್ಮಾನ್ ಬಾಂಧವರು ಈ ನೆಲದ ಕಾನೂನಿಗೂ ಗೌರವ ಕೊಡಬೇಕಲ್ಲ. ಒಂದ್ ಕಡೆ ಹೈಕೋರ್ಟ್ ಮಧ್ಯಂತರ ಆದೇಶ ಹೊರಡಿಸಿದೆ, ತೀರ್ಪು ಬರುವವರೆಗೂ ಕೂಡ ಸಮವಸ್ತ್ರವನ್ನ ಕಾಯಂಗೊಳಿಸಿದೆ, ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಸರ್ಕಾರದ ಆದೇಶವನ್ನು ಅಂತ ಕೋರ್ಟ್ ಹೇಳಿದೆ. ಈ ಪ್ರಕರಣದ ಅರ್ಜಿ ವಿಚಾರಣೆ ಕೋರ್ಟ್ನಲ್ಲಿದೆ. ಸೊ ಈ ನೆಲ ನಮ್ಮದು, ನಮ್ಮ ದೇಶ ಇದು ಅಂತ ಹೇಳುವಾಗ ಇಲ್ಲಿನ ಸಂವಿಧಾನ ಇರಬಹುದು, ಕಾನೂನು ಕಟ್ಟಳೆಗಳಿಗೆ ಪ್ರತಿಯೊಬ್ಬರು ಕೂಡ ಬೆಲೆ ಕೊಡಬೇಕಾಗತ್ತೆ. ಆದರೆ ಇಲ್ಲಿ ಇನ್ನೂ ತೀರ್ಪು ಬರೋ ಮುನ್ನವೇ ವಿಚಾರಣೆ ಹಂತದಲ್ಲಿರುವಾಗಲೇ ನಾವು ಹಿಜಾಬ್ ಧರಿಸುತ್ತೇವೆ ಅಂತ ಪಟ್ಟು ಹಿಡಿದು ಕೂತ್ಕೊಳ್ಳುವಂಥದ್ದು ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಜ್ಞಾವಂತ ನಾಗರಿಕರು ಬೇಸರವನ್ನ ಹೊರಹಾಕ್ತಾರೆ. ಒಟ್ಟಾರೆ ಯಾದಗಿರಿಯಲ್ಲಿ ಮಾತ್ರ ಹಿಜಾಬ್ ಕಿಚ್ಚು ಜೋರಾಗಿ ಕೇಳಬಂತು, ರಸ್ತೆಗಳಿದು ಪ್ರೊಟೆಸ್ಟ್ ಮಾಡಲಿಕ್ಕೂ ಕೂಡ ವಿದ್ಯಾರ್ಥಿನಿಯರು ಮುಂದಾದಂತಹ ಪ್ರಸಂಗ ನಡೀತು.